ಇವತ್ತಿನ ದಿವಸ ಏನು ಮೊನ್ನೆ ಬಂದಂತ ಪ್ರವಾಹದಲ್ಲಿ ಇಡೀ ಗೋಕಾಕ ನಗರ ತತ್ತರಿಸಿ ಹೋಗಿತ್ತು. ಆ ಸಂದರ್ಭದಲ್ಲಿ ನಾನಿರ್ಬೋದು, ಲಕ್ಕಣ್ಣರಿರ್ಬೋದು, ವೇದಿಕೆ ಮೇಲೆ ಇಟ್ಟಂಥ ಹಿರಿಯರಿರ್ಬೋದು, ಭಾಳಷ್ಟು ನಮ್ಮ ಸಹೋದರಿಗಳು ಇರ್ಬೋದು, ಮತ್ತು ಭಾಳಷ್ಟು ಜನ ನಿಮ್ಮ ಕಷ್ಟದಲ್ಲಿ ಬಂದು ಸಹಾಯ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲ ನಮಗೆ ಆತ್ಮೀಯವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ನಿಮಗೆ ನಿಮ್ಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಯಾಕೆ ನಾವು ಮಾಡಿದ ಕೆಲಸವನ್ನು ನೀವು ಸ್ಮರಣೆ ಮಾಡಿದ್ರಿ, ನಮಗೂ ಕೂಡ ಆ ಕೆಲಸಕ್ಕೆ ಮಾಡಿದಕ್ಕೆ ನಿಮ್ಮಿಂದ ಒಂದು ಸರ್ಟಿಫಿಕೇಟ್ ಕೂಡ ನಮಗೂ ಸಿಕ್ಕಿದೆ. ಯಾಕೆ ನಾವು ಕೂಡ ಕೆಲಸ ಮಾಡಿದ್ದೀವಿ, ಇದೆಲ್ಲ ನಮ್ಮ ಕರ್ತವ್ಯ. ಯಾವುದೇ ಎಂಥ ಸಣ್ಣ ಮನುಷ್ಯ ಕೂಡ ನಿಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಕೆಲವು ಗೊತ್ತಿರದೇ ಇರ್ಬೋದು. ಬೆಳಗಾವಿಯಿಂದ ನಿಮಗೆ ಆಹಾರ ಸಾಮಗ್ರಿ ಕಳಿಸಿದ್ರು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂತು, ಮೈಸೂರು ಬೆಂಗಳೂರಿಂದ ಕೂಡ ನಿಮಗೆ ಭಾಳಷ್ಟು ಸಹಾಯ ಮಾಡಿ ಮಾನವೀಯತೆಯನ್ನು ಮೆರೆದ್ರು. ಅವರೆಲ್ಲ ಕೂಡ ನಾ ಗೋಕಾಕ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬೆಳಗಾವಿಯಿಂದ ಎಷ್ಟೋ ಮಸೀದಿಗಳಿಂದ ಊಟಗಳನ್ನ ಪಲಾವ ಮಾಡಿ ಇಲ್ಲಿ ಕಳಿಸಿದ್ರು, ಬಟ್ಟೆಗಳನ್ನು ಕಳಿಸಿದ್ರು, ಬೇರೆ ಬೇರೆ ಸಂಘಟನೆಗಳು ಕೂಡ ಭಾಳಷ್ಟು ಆಹಾರ ಸಾಮಗ್ರಿ ಇರ್ಬೋದು, ಬಟ್ಟೆ ಇರ್ಬೋದು, ಬ್ಲಾಂಕೆಟ್ಸ್ ಇರ್ಬೋದು, ಅವರ ದಿನನಿತ್ಯ ಸಾಮಗ್ರಿಗಳನ್ನ ಕೊಡೋ ಮೂಲಕ ತಮ್ಮ ಸಹಾಯ ಕೂಡ ಅವರು ಮಾಡಿದ್ದಾರೆ. ಅವರಂತೆ ನಾವು ಕೂಡ ವಿಶೇಷವಾಗಿ ಮಾಡಿದ್ವಿ. ಯಾಕೆ ನಾವು ಮಾಡುವಂಥ ಕೆಲಸ ಬಹುಶಃ ಇದು ಬೇರೆಯವ್ರಿಗೆ ಮಾಡಲಿಕ್ಕೆ ಆಗಿಲ್ಲ. ಯಾಕಂದರೆ ನಾವು ಮೊದಲೇ ನಿರ್ಧಾರ ಮಾಡಿದ್ದೀವಿ, ನಾವು ನಗರ ಸ್ವಚ್ಛ ಮಾಡೋದನ್ನೇ ನಾವು ಕೈಗೆತ್ಕೊಂಡ್ರೆ ಅದು ಅನುಕೂಲ ಆಗ್ತೈತಿ ಗೋಕಾಕ ನಗರಕ್ಕೆ ಅಂತ ಮುಂಚೆನೆ ನಾವು ಡಿಸೈಡ್ ಮಾಡಿ ನಾವು ಹೇಳಿದ್ವಿ ನಮ್ಮವ್ರಿಗೆಲ್ಲ. 6-7 ವರ್ಷಗಳಲ್ಲಿ ಅದು ಮೊದಲಿನ ಸ್ಥಿತಿಗೆ ಬರಬೇಕು, ಅಷ್ಟರಲ್ಲಿ ಮಾಡೋ ತಿಳಿದಂಗೆ ಬಹುಶಃ ಅವ್ರು ಹೆಚ್ಚು ಕಮ್ಮಿ 6-7 ವರ್ಷಗಳು ನಿಮಗೆ ಸ್ವಚ್ಛ ಮಾಡುವಂಥ ಕೆಲಸ ಮಾಡಿ ನಿಮ್ಮ ಪ್ರೀತಿಗೆ ಪಾತ್ರರಾಗಿಲ್ಲ. ನಮ್ಮದು ಒಂದೇ ಒಂದು ಹೆಂಡತಿ ಇಲ್ಲಿ ಯಾರು ಬರಬೇಕಾಯಿತು ಅವ್ರು ಬರಲ್ಲ, ಯಾರು ಬರದಿದ್ದಾರೆ ಅವ್ರು ಬರಬೇಕಾಯ್ತು. ಇಲ್ಲಿ ಉಲ್ಟಾ ಆಗಿದೆ, ಯಾರು ಬರಬೇಕಾಯಿತು ಅವ್ರು ಬರಲ್ಲ. ಅಲ್ಲೇ ಇಲ್ಲೋ ನಮ್ಮ ಕಲಬುರಗಿ ಹೋಟೆಲ್ ಮುಂದೆ ಕೊತ್ವಾಲು MLA ನಿಂತು ಅಲ್ಲೇ ಯಾರೋ ಸಂಬಂಧ ಇದ್ದಾರೆ ಭಾಷಣ ಮಾಡೋರು, ಬಹುಶಃ ಅವ್ರು ಯಾರು ನಿರಾಶಿತರಲ್ಲ ಅವರು. ಹಾಂ, ಒಳಗಡೆ ಬರುವಂಥ ಧೈರ್ಯ ಅವ್ರಿಗೆ ಇರಲಿಕ್ಕಿಲ್ಲ. ಇಲ್ಲಿ ಎಷ್ಟು ಮಾಡಿದ್ರು ಅಲ್ಲಿ ಎಲ್ಲ 3-4 ಕಡೆ ಭಾಷಣ ಮಾಡಿ ಮತ್ತೆ ಡೈರೆಕ್ಟ್ ಡೆಲ್ಲಿಗೆ ಹೋಗ್ಬಿಟ್ರು. ಅವರು ಬರಬೇಕಾಗಿತ್ತು, ನಿಮ್ಮ ಸುಖ ದುಃಖಗಳನ್ನು ಕೇಳಬೇಕಾಗಿತ್ತು. ಈ MLA ಮಾಡಿದ್ದೇನು ಹೊಸದೇನಲ್ಲ, 20-2 ವರ್ಷ ಆಯ್ತು. 27 ವರ್ಷನಾಗ ಬಹುಶಃ ನೀವು ಯಾರು ಹೆಚ್ಚು ಕಮ್ಮಿ ನೋಡ್ದಂಗೆ ಕಾಣೋ ನೋಡ್ಯಾರ ಯಾರು MLA ಎಲ್ಲಿ ಮೂರ ಓಣ್ಯಾಗ ನೀರು ಬಂತು ಕಸ ತೆಗಿತ್ರೇನೋ ನೋಡ್ಯಾರ ನೋಡಿಲ್ಲ. ನಾವು ಹಿಂದೆ 10 ವರ್ಷದಿಂದ ಬರ್ತಿದ್ವಿ, ಮುಂಜಾನೆ ಗೋಕಾಕ ನಗರ ಸ್ವಚ್ಛ ಹೆಂಗಿದೆ, ಕಸ ಹೊಡಿದಾರಲ್ಲ, ಗಟ್ಟರ ತೆಗೆದ್ರ ಅಂತ ಎಲ್ಲ ಇಡೀ ಊರನ್ನು ಸುತ್ತಾಕ ನೋಡ್ತಿದ್ವಿ. ನಂತರ ನಾವು ಕಡಿಮೆ ಮಾಡಿದ್ವಿ, ಅವರ ರಾವಣ ರಾಜ್ಯ ಲಕ್ಕನ ಇದ್ದಂಗೆ ಸ್ಟಾರ್ಟ್ ಆಯ್ತು. ರಾಮರಾಜ್ ಹೋಗಿ ರಾವಣ ರಾಜ್ಯ ಸ್ಟಾರ್ಟ್ ಆಯಿತು. ಹೀಗಾಗಿ ನಾವು ಕೂಡ MCOM ಕಡೆ ಹೋದ್ವಿ, ರಾಜಕೀಯ ಪ್ರಭಾವ ಹೆಚ್ಚಾಯಿತು. ಎಲ್ಲಿ ದುಡ್ಡು ಸಿಗುತ್ತೆ ಅಲ್ಲೇ ತಮ್ಮ ಚಾಪ. ಬಹುಶಃ ನಮ್ಮ ಕೆಲವು ಸದಸ್ಯರು ಇದಾರೆ, 20-31 ಇದ್ರು ಕೂಡ ಹಾಳಾರ ಅವರೇ. ಬಹುಶಃ ನಾಳಿಂದ ಅವ್ರನ್ನ ಪಟ್ಟ ಹಾಕ್ಬೇಕು. ಈಗ ಪಟ್ಟ ಹಾಕ್ತಲ್ಲ ಇದು, ಈ ಜಕಾತ್ ವಸೂಲಿ ಮಾಡ್ತಾರಲ್ಲ. ಅವ್ರೊಂದು 4 ಮಂದಿ ನಗರಸಭೆ ಸದಸ್ಯರಿಗೆ ಪಟ್ಟ ಗೊತ್ತಾಗಬೇಕಲ್ಲ ಯಾರ. ಈಗ ಅವ್ರಂಗ ನೋಡಿ ಮೊದಲು ಪಟ್ಟ ಹಾಕೋದ, ಜಕಾತ್ ವಸೂಲಿ ಮಾಡ್ತಲ್ಲ 8-4. ಹಂಗೆ ನಾವೆಲ್ಲ ಸುಮಾರು 40 ಗ್ರಾಮ್ಗಳನ್ನ ಸ್ವಚ್ಛ ಮಾಡಿದ್ರು. ನಾವು ಮುಖಕ್ಕೆ ಒಂದೇ ಅಲ್ಲ, ಸತೀಶ್ ಶುಗರ್ಸು ಬೆಳಗಾವಿ ಶುಗರ್ಸಿಂದ ಒಂದು ತಿಂಗಳಲ್ಲಿ 40 ಗ್ರಾಮ್ಗಳನ್ನು ಸ್ವಚ್ಛ ಮಾಡಿದ್ವಿ. ಈ 40 ಗ್ರಾಮ್ಗಳ ಸ್ವಚ್ಛ ಮಾಡಲಿಕ್ಕೆ ನಮ್ಗೆ ಹೆಚ್ಚು ಕಮ್ಮಿ ಒಂದು 50 ಲಕ್ಷ ರೂಪಾಯಿ ಖರ್ಚಾಯಿತು. ವಿಶೇಷವಾಗಿ ಒಂದು 30 ಲಕ್ಷನ ಗೋಕಾಕ ಮಾಡಿದ್ವಿ, ಮಿಕ್ಕಿದೆಲ್ಲ ಒಟ್ಟು 50 ಲಕ್ಷ ರೂಪಾಯಿ ಅವರ ಸ್ವಚ್ಛತಾ ಕಾರ್ಯಕ್ಕೆ ಕೆಲಸ ಮಾಡಿದ್ವಿ, ಇಷ್ಟು ಖರ್ಚು ಮಾಡಿದ್ವಿ. ನಾವು ಮಾಡ್ತಿದ್ದಂತೆ ಇವರು ನಮ್ಮ ಕೊತ್ವಾಲಗೌಡ ಇವರು ಒಂದು ಟೀಮ್, ಇವರು ಎಡಿಸಿದ್ರು ನಾವು ಮಾಡಬೇಕು. ಯಾಕಂದ್ರೆ ನಾವು ಇವರು ಒಂದು ಟೀಮ್ ತಂದರು, ಇವರು ಟ್ರ್ಯಾಕ್ಟರ್ ತಂದರು, ನಾವೆಲ್ಲ ಒಳ್ಳೇದು ಮಾಡ್ತಾರೆ ಮಾಡಲಿ ಬಿಡ, ನಾವು ಅವ್ರ ಜೊತೆ ಖುಷಿಯಾದ್ವಿ, ನಾವು ಮಾಡಲಿ ಮಾಡಲಿ ಅಂತ.
ಅದ್ರ ಮೊನ್ನೆ ನಾವು ಮಾಹಿತಿ ಕೇಳಿದ್ವಿ, ಎಲ್ಲ ಹೇಳಿದ್ರೆ ಹಿಂಗಾಗಿದೆ ಟ್ರ್ಯಾಕ್ಟರ್ ಹಂಗ ಜಾಸ್ತಿ ಆಗಿದೆ ಅಂತ ಮಾಹಿತಿ ಕೇಳಿದ್ವಿ. ಮೊನ್ನೆ ಒಂದು ನಗರಸಭೆಯಿಂದ ನಮ್ಗೆ ಮಾಹಿತಿ ಕೊಟ್ಟಾರ. ಕೇಳ್ಬೇಕು ನೀವೆಲ್ಲ, ಯಾಕೆ ನಿಮ್ಗೆ ಟ್ರ್ಯಾಕ್ಟರ್ ರೇಟ್ ಎಟ್ಟ, ಜೆ ಸಿ ಬಿ ಎಲ್ಲ ಗೊತ್ತಿಲ್ಲ, ಟ್ರ್ಯಾಕ್ಟರ್ ರೇಟ್ ಗೊತ್ತಿದ್ದಿಲ್ಲ, ಹೆಂಗೆ ಒಂದು ಟ್ರಿಪ್ ಹೋಯ್ತಾರ. ಒಟ್ಟು ಒಂದು ಟ್ರಿಪ್ಗೆ ಈ ಮಣ್ಣು ಹೋದ ಹಾಕಿ ಬರ್ಲಿಕ್ಕೆ ಒಂದು ಟ್ರಿಪ್ಗೆ ಎಷ್ಟು ಖರ್ಚಾಗಿರ್ಬೇಕು, ಅವರ ಎಷ್ಟು ಖರ್ಚಾಗಿರ್ಬೇಕು ಒಂದು ಟ್ರಿಪ್ಗೆ? 1200 ರೂಪಾಯಿ ಹಾಕ್ಯಾರ. ಒಂದು ಟ್ರ್ಯಾಕ್ಟರ್ ರೇಟ್ ಸಿಗ್ತಾವೆ ಹೊರಗೆ 400 ರಿಂದ 500 ರೂಪಾಯಿ. ಹಾಂ 300 500 ಹೇಳಿ, ಭಾಳ ಎಮರ್ಜೆನ್ಸಿ ಇರ್ತವ. 500 1200 ರೂಪಾಯಿ ಖರ್ಚಾಕ್ಯಾರ ಒಂದು ಟ್ರಿಪ್ಗೆ. ಮತ್ತು ಟೋಟಲ್ 8000 ಟ್ರಿಪ್ ಮಾಡ್ಯಾರ ಬೇಟ. ಹಾಂ ಡಿಸ್ಟಿಕ್ನ ಕಸ ಹೋದಂಗೆ 8000 ಟ್ರಿಪ್ ಹೋದಾರ. ಅಮೌಂಟ್ 80 ಲಕ್ಷ. ನಾವು 40 ಖರ್ಚು ಮಾಡಿದ್ದು ಸ್ವಚ್ಛ 50 ಲಕ್ಷ, ಇವ್ರು ಮಾಡಿದ್ದು 80 ಲಕ್ಷ ಖರ್ಚಾಕ್ಯಾರ. ಮತ್ತು ಅವ್ನು ನಿಜವಾಗಿ ಟ್ರ್ಯಾಕ್ಟರ್ ಹೋಗ್ಬಿಟ್ಟು 400 ರೂಪಾಯಿ ಕೊಟ್ಟವ್ರು. ಅವನಿಗೆ ಪೇಮೆಂಟ್ ಆಗಿದ್ದು 400, 800 ರೂಪಾಯಿ ಡೈರೆಕ್ಟ್ ಅರ್ಧ ಗೌಡ ಕೆ ಜಿ ಎಮ್ಮೆ ನಮ್ಮ ಗೌಡ ಒಬ್ಬನಲ್ಲ ಪಟ್ಟೆದಾರ ಇದ್ದಾಗ ನಾನು ಅರ್ಧ ಅಂಬಿಗೆ ಹಿಂಗೆ ಪಾಲ ಹಂಚ್ಕೊಂಡ ಇವರು ತಾವು ಮನೆಗೆ ಬಿದ್ದರೆ ಇವ್ರು ಹಾಳಾತಿರು, ಅವ್ರು ತಮ್ಮ ರೊಕ್ಕಕ್ಕೆ ಅವ್ರು ಹಾಳಾತಿರ ಅಲ್ಲಿ. ಅದಕ್ಕಾಗಿ ಬರೋ ದಿನಗಳಲ್ಲಿ ಯಾರು ನಿಮ್ಮ ಪರವಾಗಿ ಇರ್ತಾರ ಅಂಥವ್ರು ಶಾಸಕರಾಗಬೇಕು. ನಾವು ನಮ್ಮ ಭಾಗದಾಗ ಅಡ್ಡಾಡ್ತೀವಿ, ಎಲ್ಲ ಹಳ್ಳಿ ಹಳ್ಳಿ ಪ್ರತಿ ಸಾರಿ ಹೋಗ್ತೀವಿ, ಬಿಸಿಲಿರಲಿ ಮಳೆ ಇರಲಿ. ಯಾಕಂದ್ರೆ ನಮ್ಮನ್ನು ಶಾಸಕರು ಮಾಡಿದ್ರೆ ಅವ್ರು ನಮ್ಮ ದುಡ್ಡ ನಮ್ಮ ಆಸ್ತಿ ಶ್ರೀಮಂತಿಕೆ ಎಮ್ ಎಲ್ ಎ ಮಾಡಿರಂಗಿಲ್ಲ. ಯಾರು ಮಾಡಿರ್ತಾರೆ ನಮ್ಮನ್ನು ಎಮ್ ಎಲ್ ಎ? ಹಾಂ ನೀವು ಮಾಡಿರ್ತಾರೆ, ನಿಮ್ಮ ಓಟದಿಂದ ನಾವು ಎಮ್ ಎಲ್ ಎ ಆಗಿರ್ತೀವಿ. ಹತ್ರ ಅವ್ರಿಗೆ ಇರಬೇಕು. ಹತ್ರದ ಈ ಸಾರಿ ಎಷ್ಟು ಮಹತ್ವ ಇದನ್ನು ತೋರಿಸಿ ಈ ಚುನಾವಣೆಯಲ್ಲಿ ತೋರಿಸ್ಬೇಕ. ಮತ್ತೆ ಬರ್ತಾರೆ ಅವರೆಲ್ಲ ಸೋಗ ಹಾಕೊಂಡು ಈಗ ಮನೆಗೆ ಕೊಡ್ತೀವಿ ಅಂತ ಬರ್ತಾರೆ. ಮನೆಗೆ ಲಿಸ್ಟ್ ಮಾಡೋಕೆ ಶುರು ಮಾಡ್ತಾರೆ, ಹೇ ನಿಮಗೆ ಕೊಡ್ತೀವಿ ನಮಗೆ ಕೊಡ್ತೀವಿ, 100 ಮನೆ ಇಲ್ಲಿ ಬಂದು ಆ ವಾರ್ಡಿಗೆ ಬಂತು ಈ ವಾರ್ಡಿಗೆ ಬಂತು ನಿಮ್ಮನ್ನೆಲ್ಲ ಮತ್ತೆ ಕಂದ ಹಿಡಿಸ್ತಾರ. ಚುನಾವಣೆ ಬಂದಾಗ ಇದನ್ನ ಮಾಡ್ತಾರ. ಅದಕ್ಕಾಗಿ ನೀವು ದಯವಿಟ್ಟು ಈ ಸಾರಿ ಬದಲಾವಣೆ ಮಾಡಬೇಕು. ನಮ್ಮ ಗೋಕಾಕ ಬೆಳಗಾವ್ ಬಿಟ್ಟರೆ ಗೋಕಾಕ ಭಾಳ ದೊಡ್ಡದಾಗಿತ್ತು, ನಾವು ಬೆಳೆಸ್ಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ವಿ. ಅರೆ ಯಾವಾಗ ಈ ಕೋತ್ವಾಲ ಅಂಬೆ ರಮೇಶ್ ಜಾರಕಿಹೊಳಿ ಯಾವಾಗ ಸಿಕ್ತಿದ್ದೋ ಗೋಕಾಕ್ಕೆ ತೀನ್ ಅಮೂಲ್ ರೊಕ್ಕಿದ್ದಂಗೆ ಅವರು. ಹಾಂ ರಮೇಶ್ ಜಾರಕಿಹೊಳಿ ಅಂಬಿ ಕೋತ್ವಾಲ ಮೇರೆ ದರ್ಬಾರ್ಕ್ಕೆ ತೀನ್ ರತ್ತ ಅಂತ ವಶನ್ ಕರ್ಬಂದ 3 ರತ್ತೀವ್ ನಮ್ಮ ಗೋಕಾಕ್ಕೆ. ಹ್ಞೂ ಈ 3 ರತ್ ಹೋಗೋ ಮಟ ನಿಮಗೆ ನಿದ್ದೆ ಹತ್ತಂಗಿಲ್ಲ, ನಿದ್ದೆ ಹತ್ತ ಕೊಡಂಗಿಲ್ಲ. ಅವರ ಬಾಗಲ ಬಂದ್ರೆ ರಾತ್ರಿ ಬಡಿಯ ಕೋತ್ವಾಲಿ ಅವರು. ಅದಕ್ಕಾಗಿ ಈಗ ಅವರಾಗೆ ತಪ್ಪು ಮಾಡಿದ್ದಾರೆ. ಕಾಂಗ್ರೆಸ್ ಆಗಿದ್ರೆ ಬಹುಶಃ ಮತ್ತೆ ಎಮ್ ಎಲ್ ಎ ಹಾಕ್ತಾರೆ ಅವರು. ಈಗೇನೋ ನಿಮ್ಮ ನಶೀಬ್ ಚಲೋ, ಅವ್ರು ಬಿ ಜೆ ಪಿ ಹೋಗಿದ್ದಾರೆ. ಈಗ ಈ ಅವಕಾಶ ಮತ್ತೆ ಯಾವಾಗೂ ಸಿಗೋ ನಿಮ್ಗೆ ಈಗ ಹೇಳ್ತಾನ, ಯಾವ ಕಾಲಕ್ಕೂ ಇಂಥ ಅವಕಾಶ ಸಿಗೋಲ್ಲ. ಅವರು ಬಿಟ್ಟು ಹೋಗಿದ್ದಾರೆ ನಿನ್ನೆಲ್ಲ. ನೀವೆಲ್ಲ ಕಾಂಗ್ರೆಸ್ ಓಟ್ರು, ನೀವು ನೀವೇನು ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಅಂತ ಓಟ್ ಹಾಕಿರಿ. ರಮೇಶ್ ಜಾರಕಿಹೊಳಿ ಹಾಕಿಲ್ಲ, ಅವ್ರು ಅದನ್ನು ತಿಳಿದಾರಂದ್ರೆ ಕೋತ್ವಾಲ್ ಇದ್ದಂಗ ಅಂತಾನೆ ಎಲ್ಲ ಮುಸ್ಲಿಂ ನನ್ನ ಕೈಗ ಅಂತ ಹೇಳ್ದಾನ. ಒಳಗೊಬ್ಬ ಮಾತಾಡ್ಕೊಂಡು ಬರ್ತಾನ. ಅದಕ್ಕಾಗಿ ಯಾರು ಕೆಲಸ ಮಾಡ್ತಾರ, ಯಾರು ನಮ್ಮ ಪರಾಗಿ ಇರ್ತಾರ, ಅವ್ರಿಗೆ ಚುನಾಯಿತು ಮಾಡೋದು ನಮ್ಮೆಲ್ಲ ಕರ್ತವ್ಯ ಆಗಿದೆ. ಈ ಸಾರಿ ಖಂಡಿತವಾಗಿ ಬದಲಾವಣೆ ಮಾಡ್ತೀರಿ. ನಾವೇನು ಇಲ್ಲಿ ಭಾಳ ದೊಡ್ಡ, ನಾವು ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಬೆಳೆದಿವತ್ತು, ನಿಮಗೆ ಕೆಲಸ ಮಾಡಿ ಇದ್ರಾಗೇನು ನಾವೇನು ಭಾಳ ನಿಮ್ಮಿಂದ ನಾವು ಇಷ್ಟ ದೊಡ್ಡವರಾಗಿದ್ದೀವಿ. ನಿಮ್ಮ ಸಹಕಾರದಿಂದ ನಾವು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀವಿ. ಆ ಥರ ನಿಮಗೆ ಪ್ರತಿರೂಪವಾಗಿ ಕೆಲಸ ನಾವು ಮಾಡಿದ್ದೀವಿ. ಇನ್ನು ಕೂಡ ನಾವು ಹೇಳಿದ್ದೀವಿ, ನಿಮ್ಮ ಮನೆ ಕಟ್ಟುವಂಗಿದ್ರೆ ವಸ್ತು ಕೊಡ್ತೀವಿ ಕಡಿಮೆ ರೇಟ್ನಾಗ ಅದು ಕೂಡ ಹೇಳಿದ್ವಿ. ಯಾರು ಅತಿ ಕೊಡು ಬಡವರಿದ್ರೆ ಅವ್ರು ನಾವೀಗ ಕೂಡ ಭದ್ರವಾಗಿದ್ದೀವಿ. ನೀವು ಲಿಸ್ಟ್ ಅಂತ ನಮ್ಮ ಅವ್ರ ಕಡೆ ಕೊಡಿ. ಆಮೇಲೆ ಯಾರಿಗೆ ಜಾಗ ಇಲ್ಲ, ಕೆಲವು ಮಂದಿ ಮೊನ್ನೆ ನಮ್ಮಲ್ಲಿ ಬಂದು ಕೊಟ್ಟೋಗಿದ್ರಲ್ಲ, ಅಲ್ಲಿ ಅದನ್ನು ಲಿಸ್ಟ್ ಮಾಡ್ತಾ ಇದ್ದೀವಿ. ಯಾಕೆ ಸುಮಾರು ಭಾಳ 500 ಮಂದಿರ ಆಗೋರು ಕನಿಷ್ಠ. ಅವ್ರಿಗೆಲ್ಲ ಎಲ್ಲ ಒಂದು ಕಡೆ ನಾವು ಕೊಡುವಂಥ, ನಿಮಗೆ ಯಾರು ಬಾಡಿಗೆಯಲ್ಲಿದ್ದಿಲ್ಲ, ಬಾಡಿಗೆಯಿಂದ ಕಳ್ಕೊಂಡ್ರೆ ಅವ್ರು ಕೊಡುವಂಥ ವ್ಯವಸ್ಥೆ ಖಂಡಿತವಾಗಿ ನಾನು ಲಕ್ಷಣ ಕೂಡಿ ಖಂಡಿತವಾಗಿ ನಿಮ್ಗೆ ಮಾಡ್ತೀವಿ. ಖಂಡಿತವಾಗಿ ನಿಮ್ಮ ಜಾಗ ಕೊಡ್ತೀವಿ. ಆದರೆ ಈ ಚುನಾವಣೆಯಲ್ಲಿ ಮತ್ತೆ ಅವ್ರು ಬರ್ತಾರೆ, ಅವ್ರು ಗರಂ ಗರಂ 500 ರೂಪಾಯಿ ತೊಗೊಂಡು ಬರ್ತಾರೆ.
ಬಟ್ಟೆ ಚೋಲೆದಾಗ ಗರಂ ಗರಂ ಕೊತ್ವಾಲ್ ತಗೊಂಡ್ ಬರ್ತಾನ ಬಂದಿವೆಲ್ಲರ ಮತ್ತ ಅಮರ ಆದ್ಮಿ ಬಂದ್ ಇವೆಲ್ಲರ ಮೋಸವಾದೇರೆ. ಅವ 500 ರೂಪಾಯಿ ಕೊಟ್ಟು ನಿಮ್ಮ 5 ಕೋಟಿ ಲೂಟ್ ಮಾಡ್ತಾನ. ಅದಕ್ಕಾಗಿ ಇದು BJP ಕಾಂಗ್ರೆಸ್ ಆ ಜಾತಿ ಧರ್ಮ ಅಲ್ಲ. ನಮಗೆ ಶಾಸಕರಿಂದ ನ್ಯಾಯ ಸಿಗಬೇಕು. ನಮ್ಮ ಸಮಸ್ಯೆಗಳನ್ನು ಕೇಳಕ್ಕೆ ನಮ್ಮ ವಾರ್ಡಿಗೆ ಬರ್ಬೇಕು. ನಾವು ಬರ್ತಿದ್ದೇವಲ್ಲ, ಮುಂಚೆ ನಾವು ಎಂಬೆಲ್ ಇಲ್ಲಾಗೂ ಬರ್ತಿದ್ದಿಲ್ಲ. ಬೆಳಗ್ಗೆ 6 ಗಂಟೆಗೆ ಇಡೀ ಊಟಕ್ಕೆ ಸುತ್ತಾಕ್ತಿದ್ವಿ ನಾವು. ಅದು ನಮ್ಮ ಡ್ಯೂಟಿ. ಅದಕ್ಕಾಗಿ ಮುಂದೆ ಭಾಳ ಗಟ್ಟಿಯಾಗಿ ನೀವು ಮನಸ್ಸು ಮಾಡ್ಬೇಕು. ಎಲ್ಲ ರೀತಿಯಿಂದ ಸುಗ ಹಾಕ್ತಾರ ಅವ್ರು. ಮೋರಮ್ನಾಗ ಹಾಕ್ತಾರಲ್ಲ ಹುಲಿ, ಕಲರ್ ಕಲರ್ ಹುಲಿ ಮೋರಮ್ನಾಗ ಹೆಂಗ ಹಾಕ್ತಲ್ಲ ಯಾರು ಗೊತ್ತಾಗಲ್ಲ. ಅವ್ ಹಂಗೆ ಕೊತ್ವಾಲ ಬಂದೇ ಬಿಡ್ತಾನೋ. ನಾವು ಹುಷಾರು ಬೇಕು. ನೀವು ರಮೇಶ್ ಜಾರಕಿಹೊಳಿ ಕಲರ್ ಬೇರೆ ಹಚ್ಚಾವ, ಅಂಬಿ ಹಚ್ಚಾವ, ಅವ್ರ ಮೆಂಬರ್ಗಳು ಹಚ್ಚಾರ. ನಿಮ್ಮನ್ನ ಬಂದು ಮಾತಲ್ಲ ನಲ್ವತ್ತು ರೂಪಾಯಿ ಕೊಡ್ತೀರಮ್ಮ. ಮೋರಮ್ನಾಗ ಮಾತಲ್ಲ ಹಂಗೆ ಹಾಕೊಂಡು ಅವ್ರು ಕಲರ್ ಕಲರ್ ಹಾಕೊಂಡು ಬರ್ತಾರೆ. ಯಾರು ಮೋಸ ಹೋಗ್ಬಾರ್ದು. ನಿಮ್ಗೆ 500 ಕೋಡ್ಲಿ 1000 ಕೋಡ್ಲಿ 2000 ರೊಕ್ಕ ತೋರ್ ಮಾತ್ರ ತೋಳಕ್ಕೆ ಏನು ಬೇಡ ಅನ್ನೋದಲ್ಲ. ಒಂದು ದಿವಸ ಚಿಕನ್ ಬಿರಿಯಾನಿ ಬೆಸ್ಟ್ ಆಗುತ್ತೆ. ದುಡ್ಡು ಮಾತ್ರ ತೋಳೋದನ್ನ. ಯಾಕಂದ್ರೆ ಅವ್ರೇನು ಇಲ್ಲೇ ತೊಗೊಂತಾರೆ. ನಿಮ್ದು 20 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ, 60 ಲಕ್ಷ ರೂಪಾಯಿ ಕಳಂ ಮಾಡ್ರಿ. ಇಲ್ಲ ಇದ್ರೊಳಗೆ ಕಳಂ ಮಾಡೋರ ನಾವೆಲ್ಲ ಇತ್ರಗಳಾತೀವಿ, ಅವರು ರೊಕ್ಕಗಳಾತಾರ. ಅವ್ರು ನಿಮ್ಮ ದುಡ್ಡನ್ನ ಬರೀ ನಿಮ್ಮ ಕಣ್ಣು ಮುಂದೆ ಕೊತ್ವಾಲು ಇಲ್ಲಿ ಬಂದಿಲ್ಲ, ಅಂಬಿನೂ ಇಲ್ಲಿ ಬಂದಿಲ್ಲ. ಮನ್ಯಾಗ ಕೂತ ಪ್ಲ್ಯಾನ್ ಮಾಡಿದವ್ರು. ನಾವೆಲ್ಲ ಬಿಸಿಲಾಗ ಅಡ್ಡಾಡಿ, ಕೊಳಚಾಗ ಅಡ್ಡಾಡಿ, ರಾತ್ರಿಯಾಗಿಲ್ಲ ಅಡ್ಡಾಡಿ, ದಿನಕ್ಕೆ ಸ್ವಚ್ಛತಾ ಕಾರ್ಡ್ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ಮುಂದೂ ಕೂಡ ನಿಮ್ಮ ಪರವಾಗಿ ನಾವು ಇರ್ತೀವಿ. ಒಂದು ಸಾರಿ ಇವ್ರನ್ನ ಬದಲಾವಣೆ ಮಾಡಲೇಬೇಕು ನೀವು. ನನಗೇನು ಸಂಬಂಧ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅವರಿಂದ ಇನ್ಡೈರೆಕ್ಟ್ ಆಗಿ ಭಾಳಷ್ಟು ಸಮಸ್ಯೆ ಇದೆ. ಇವತ್ತು ಫಾಲ್ಸ್ದಾಗ 8000 ನೌಕರಿದ್ರು. ಇವತ್ತು 8ಕ್ಕೆ ತಂದು ಹಚ್ಚಾರು, 700 ಮಂದಿರಲ್ಲಿ 8000 ಇದೆ, 700 ಮಂದಿ ಹತ್ತಿದೆ ಅದು. ಮತ್ತು ಇವ್ರು ಕಾರ್ಮಿಕ ಮುಖಂಡರು ಪೇಪರ್ನಾಗ ಹಾಕ್ತಾ ಅಂಬಿರಾವ್ ಕಾರ್ಮಿಕ ಮುಖಂಡ್ರು ಅಂದ್ರೆ ಕಡಿಮೆ ಮಾಡಿದ್ರೆ ಅಂಬಿರಾವ್ ಕಾರ್ಮಿಕ ಮುಖಂಡ ಅದ. ನೌಕರಿ ತೆಗೆದ ಕಾರ್ಮಿಕ ಮುಖಂಡ ಕುರಿದು ಕೊಟ್ರ ಅವ್ನು. ಇನ್ನು ವೃದ್ಧಿ ಶೀತಿ ಒಂದು ಯಾವ ಕೀಲಿ ಹಾಕ್ತಾರ ಅವ್ನು. ದೇಸಾಯ ಇನ್ನೊಬ್ಬ ಯಾವನಲ್ಲ ಅವ್ನು, ರಿಯಾದ್ ದೇಸಾಯ ಇನ್ನೊಬ್ಬ ನಿಮ್ಮ ಕೆಳಗಿನ ಪಟ್ಟೆ ಒಬ್ಬ ಯಾರೋ ಅದಾನ. ಅವ್ರು ಅದನ್ನ ಯಾವ ಕೀಲಿ ಹಾಕ್ತಾರೋ ಪಾಪ ಅವನ ಹೊಟ್ಟಿ ಮ್ಯಾಗ ಕಾಲ ಹೋಗ್ತಾರ ಗೊತ್ತಿಲ್ಲ. ಹಿಂಗಾಗಿ ನಮ್ಮ ಗೋಕಾಕ್ ತಾಲೂಕು ಯಾವುದೋ ಹೊಸ ಕಾರ್ಖಾನೆ ಬರಕ್ಕೆ ರೆಡಿ ಇಲ್ಲ. ಯಾಕೆ ಬರಕ್ಕೆ ರೆಡಿ ಇಲ್ಲ ಅಂದ್ರೆ ಇವ್ರು ಪಾಲ ಕೊಡೋದು ಕುತ್ತ ಬಿಡೋದು. ಅದಕ್ಕಾಗಿ MLA ಬದಲಾವಣೆ ಮಾಡ್ತಾ ಭಾಳ ಅವಶ್ಯಕತೆ ಇದೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಆಲೀಡ್ರು ನೋಡುವಂಥದ್ದು ಅವಶ್ಯಕತೆ ಇಲ್ಲ. ನಾವು ಬದುಕಬೇಕಿಲ್ಲಿ. ಈಗ ಮತ್ತೊಮ್ಮೆ ಯಡಿಯೂರಪ್ಪನ ಕಂದ ಅಳಕ್ಕೆ ಶುರು ಮಾಡಿಸ್ತಾರ ಸ್ಟೇಜ್ ಮಗಳ ಅಂತ ಹೇಳ್ತಾರೆ ಯಡಿಯೂರಪ್ಪಗವ್ರು. ರಮೇಶ್ ಜಾರಕಿಹೊಳಿ ಅಳ್ತಾನ, ಅವ್ರು ಒಂದ್ಸಲ ಹತ್ತು ಹೋದ್ರೆ ನಿಮ್ಮ 5 ವರ್ಷ ಅಳಿಸ್ತಾರ ಅವ್ರ. ಹುಷಾರಿ, ನೀವು 5 ವರ್ಷ ಅಳಿಸ್ತಾರ ಇನ್ನ. ಅದಕ್ಕಾಗಿ ಗಟ್ಟಿನ ಆಗ್ಬೇಕು. ನಾವು ಅದೀವಿ ನಿಮ್ಮಿಂದ, ನಾವು ನಿಮ್ಮಿಂದ ಇದ್ದೀವಿ. ಇಂಥ 10 ಬರಲಿ 10 ಭೂಕಂಪ ಆಗಲಿ ನಾವು ನಿಮ್ಮ ಜೊತೆ ಇರಲಿಕ್ಕೆ, ಅದನ್ನು ಸಮರ್ಥನೆ ಮಾಡಲಿಕ್ಕೆ, ಅದನ್ನು ತಡೀಲಿಕ್ಕೆ ನಾವಿದ್ದೀವಿ. ಆದರೆ ನಮ್ಮ ರಾಜಕೀಯ ಅಧಿಕಾರ ಬೇಕು. ಯಾಕಂದ್ರೆ ಇವತ್ತು ನಗರಸಭೆ ಅವ್ರು ಅಧಿಕಾರಿಗಳು ನೋಡಿ ತಲಾಟಿಗಳು ಹೆಂಗೆ ಮಾಡ್ತಾರ. ಅವ್ರು ಯಾರಿಗೆ ಹಾಕಂದ್ರೆ ಹಾಕ್ತಾರೋ, ಬಿಡೋದ್ರೆ ಬಿಡ್ತಾರೋ. ಮನೆ ಬಿದ್ದವಂಗ ಬಿಟ್ಟಿದಾರ, ಯಾವ ಮನೆ ಬಿದ್ದವ ರೊಕ್ಕ ಕೊಟ್ಟಾರ. ಈ ರಾಜಕೀಯದ ಬದಲಾವಣೆ ಆದಾಗ ಮಾತ್ರ ನಾವು ಇನ್ನೂ ಹೆಚ್ಚು ಅವ್ರನ್ನ ಕೇಳಲಿಕ್ಕೆ ಅನುಕೂಲ ಆಗಲಿ. ಅದಕ್ಕಾಗಿ ಆ ದೃಷ್ಟಿಯಿಂದ ಮೊನ್ನೆ ಬಂದಂಥ ಮಳೆಯಲ್ಲಿ ನೀವು ಭಾಳಷ್ಟು ನಷ್ಟ ಆಗಿದೆ, ದುಃಖ ಆಗಿದೆ. ಅದನ್ನೆಲ್ಲ ಭರಿಸ್ಲಿಕ್ಕೆ ನಾವು ಕಂಡಿದ್ದು ಆಗಲ್ಲ, ಬಹುಶಃ ಹೇಳ್ಬೋದು ಅಷ್ಟೇ. ಸ್ವಲ್ಪ ಸಣ್ಣ ಸಹಾಯ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಯಾರು ಬಾಡಿಗೆ ಮನೆಯಲ್ಲಿದ್ದರೆ ಅವ್ರಿಗೆ ಜಾಗ ಎಲ್ಲರೂ ಕೊಡ್ಲಿಕ್ಕೆ ನಾವು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ, ಕೊಡ್ತೀವಿ. ಇವತ್ತು ನಮಗೆ ಲಕ್ಕನವ್ರಿಗೆ, ನಮಗೆ, ನಮ್ಮ ಅವರಿಗೆ, ನಿಮಗೆ ಅಭಿನಂದಿಸ್ಕೆ ನಿಮಗೆ ಭಾಳ ನೋಡ್ತೀವಿ. ನೋಡೋಣ ಭಾರತ್ ನಗರ್ ಬಗ್ಗೆ ಏನು ನೋಟಿಸ್ ಬಂದಿತ್ತು ಸರ್ಕಾರಿ ಜಾಗ ಅಂತ ಬಹುಶಃ ಮಾಡೋಣ, ಅನ್ನು ಕೊಡಿಸುವಂಥ ಪ್ರಯತ್ನ ಮಾಡೋಣ. ಸೊ ಒಟ್ಟಾರೆಯಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ತಾವು ರಾಜಕೀಯ ಬದಲಾವಣೆ ಮಾಡಿ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇದ್ರಾಗ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬಕ್ಕಿಲ್ಲ, ಈಗಾಗಲೇ 20 ವರ್ಷ ಇದನ್ನು ಇವಾಗ ಆಗಿದೆ. ಇನ್ನೂ ಪದೇ ಪದೇ ಆಗೋದು ಮೇಡಮ್, ಒಂದ್ಸಾರಿ ಬದಲಾವಣೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಮತ್ತೊಮ್ಮೆ ತಾವು ನೀಡಿದಂಥ ಎಲ್ಲ ಅಣ್ಣ ತಂದ್ರು ತಾಯಿಂದರಿಗೆ ತಮಗೂ ವಂದಿಸಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮೆಲ್ಲ ಕೇಳಿ ನಮ್ಮ ಮಾತು ಕೇಳಿ.
ಗೋಕರ್ಣದ